ಸರ್ಕಾರ ಇಲ್ಲ ಅಂತಲ್ಲ ಅಲ್ಲಿ ಎಲ್ಲಾ ಸರ್ಕಾರಗಳು ನೀರು ಬಿಟ್ಟಿವೆ ಕೋರ್ಟ್ ಆದೇಶದ ಮೇರೆಗೆ ಬಟ್ ಆದ್ರೆ ಹೋರಾಟ ಮಾಡಿ ಕಡೆಯಲ್ಲಿ ವಿಫಲವಾಗಿ ಅನಿವಾರ್ಯ ಆದಾಗ ನೀರು ಬಿಟ್ಟಂತದ್ದು ಗೊತ್ತಿರತಕ್ಕಂತ ವಿಚಾರ ಬಟ್ ಅದ್ಯಾಕೋ ಗೊತ್ತಿಲ್ಲ ಈ ಸರ್ಕಾರ ನಮ್ಮ ರೈತರಿಗಿನ್ನ ತಮಿಳುನಾಡು ರೈತರ ಜೊತೆಲಿ ಬಹಳ ಒಡನಾಟ ಅಲ್ಲಿ ನಾಯಕತ್ವ ಸ್ಟಾಲಿನ್ ಜೊತೆಲಿ ವಿಶ್ವಾಸನ ಬೆಳೆಸಿಕೊಂಡು ಅವರಿಗೆ ಸೌಖ್ಯ ಕೊಡೋ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕರಿಸುವಂತದ್ದೊಂದು ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಬಹುಶಃ ನಮ್ಮ ರಾಜ್ಯದ ರೈತರಿಗೆ ಮೋಸ ಮಾಡಿ ಅಲ್ಲಿಂದ ಹಕ್ಕಿನ ಇಲ್ಕೊಂಡು ತಗೊಂಡು ಬಂದು ಇಲ್ಲಿ ಬಡವರಿಗೆ ಅಂಚು ಪ್ಲಾನ್ ಮಾಡಿರಬೇಕು ನಮ್ಮ ರೈತರು ಅಕ್ಕಿ ಬೆಳೆಯೋದು ಬೇಡ ನಾವು ಅಲ್ಲಿ ತಮಿಳುನಾಡಿಂದನೇ ಅಕ್ಕಿ ತರೋಣ ಯಾಕೆಂದ್ರೆ ಅಕ್ಕಿ ತರುವಾಗ ಏನೇನೋ ಮಧ್ಯದಲ್ಲಿ ನಡೆಯುತ್ತಲ್ಲ ಇವೆಲ್ಲ ಬಳಸ್ಕೊಂಡು ನಾವು ಅಕ್ಕಿ ತರೋಣ ಅನ್ನೋದು ಅವರ ಲೆಕ್ಕಾಚಾರಗಳಿರ್ಬೋದು ಇದನ್ನು ಒಪ್ಪಿಕೊಳ್ಳುವಂಥದ್ದಲ್ಲ ಸ್ವಲ್ಪ ರೈತರ ಪರವಾಗೂ ಈ ಸರ್ಕಾರ ಇರಬೇಕಾಗ್ತದೆ ಸಂಪೂರ್ಣ ನಿರ್ಲಕ್ಷಿಸಿದೆ ರೈತರನ್ನ ನಮ್ಮ ಜಿಲ್ಲೆ ರೈತರನ್ನ ಮತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ನಿರ್ಲಕ್ಷ್ಯ ಈ ತರ ನಿರ್ಲಕ್ಷ್ಯನ ನಾವು ಬಯಸಿರಲಿಲ್ಲ ಬಹಳ ಇದೇನಾಗ್ಬಿಟ್ಟಿದೆ ಅಂದರೆ ಅವರಿಗೆ 136 ಜನ ಗೆದ್ದುಬಿಟ್ಟಿದ್ದೀವಿ ನಾವು ಸೆಕ್ಯೂರ್ಡ್ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ನಿರ್ಧಾರಕ್ಕೆ ಬಂದಾಗ ಕಾಣ್ತಾರೆ ಹಾಗಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಜೆ ಡಿ ಎಸ್ ಪಕ್ಷ ಈ ಜಿಲ್ಲೆಯಲ್ಲಿ ಹೋರಾಟ ಶನಿವಾರದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅದರ ಮುಖಾಂತರ ಇಡೀ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಮತ್ತು ರೈತಾಪಿ ಬಂಧುಗಳಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರನ್ನು ನಾವು ಕರೆ ಕೊಡ್ತಾ ಇದ್ದೀವಿ ಎಲ್ಲರೂ ಬಂದು ಹೋರಾಟಕ್ಕೆ ಪಾಲ್ಗೊಂಡು ರೈತರ ಪರವಾಗಿ ನಾವೂ ಇವರು ಸಭ್ಯವಾಗಿ ನಡ್ಕೊಂತಾರೆ ನಮ್ಮ ಜಿಲ್ಲೆ ಮತ್ತು ಕುಡಿಯೋ ನೀರಿನ ಒಂದು ಇಡೀ ರಾಜ್ಯಕ್ಕೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆಗೆ ಭದ್ರಾಗ್ತಾರೆ ಅಂತ ನಾವು ಭಾವಿಸಿದ್ವಿ ಯಾಕೋ ಇವರೆಲ್ಲ ಲಕ್ಷಣಗಳು ಕಾಣ್ತಾ ಇಲ್ಲ ಇದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಜೆ ಡಿ ಎಸ್ ಪಕ್ಷ ತಯಾರಿಲ್ಲ ಭಾಳ ಸ್ಪಷ್ಟವಾಗಿ ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು ಅನಿವಾರ್ಯವಾಗಿ ರೈತರ ಒಂದು ಸಂಕಷ್ಟಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ನಾವು ಈ ಶನಿವಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟನ ಪ್ರಾರಂಭ ಮಾಡ್ತೀವಿ ಈ ಕೂಡಲೇ ಸರ್ಕಾರ ಏನಾದರೂ ಉದಾಸೀನ ಮಾಡಿ ಅವರೇನಾದ್ರು ಮತ್ತೆ ನೀರು ಹರಿಯಕ್ಕೆ ಬಿಟ್ಟರೆ ಶನಿವಾರದಿಂದ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ ಯಾಕೆಂದರೆ ಈ ಒಂದು ಸರ್ಕಾರದ ನೀತಿ ಏನಿದೆ ಅದು ಸಂಪೂರ್ಣ ರೈತರಿಗೆ ವಿರೋಧವಾಗಿದೆ ರೈತರು ಪರವಾಗಂತೂ ಇಲ್ಲ ಬಹಳ ವಿಚಿತ್ರವಾದ ಈ ನಡವಳಿಕೆಗಳು ನಮಗೆಲ್ಲ ಆಶ್ಚರ್ಯ ತಂದಿದೆ ರೈತರ ಬಗ್ಗೆ ಇಷ್ಟು ಒಂದು ಎಳ್ಳಷ್ಟು ಕಾಳಜಿ ಇಲ್ಲದೆ ಇವರು ನಡ್ಕೊಳ್ತಿರೋ ರೀತಿ ಇದೆಯಲ್ಲ ಅದು ಆಶ್ಚರ್ಯ ತಂದಿದೆ ಹಾಗಾಗಿ ತೀರಾ ಅನಿವಾರ್ಯ ಆಗುತ್ತೆ ಈ ಏನೇನೋ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹೋಮ ಪೂಜೆಗಳು ಎಲ್ಲ ಮಾಡಿಸಿದ್ರು ನಾವೆಲ್ಲ ಅಂದ್ಕೊಂಡ್ವಿ ಭಾಳ ದೈವಭಕ್ತಿ ಇರೋ ಜನ ಇವರು ಕೈ ತುಂಬ ದಾರ ಕಟ್ಕೊತಾರೆ ತಲೆ ತುಂಬ ಕುಂಕುಮ ಹಾಕೊತಾರೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಈ ಏನೋ ಪೂಜೆಗಳು ಮಾಡಿಸ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಇಲ್ಲೆಲ್ಲ ಅಪಚಾರಗಳೇ ಜಾಸ್ತಿ ಆಗಿರ್ತಕ್ಕಂಥದ್ದು